ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಸ್ವಾಗತ ಫ್ಯಾಕ್ಟ್ ಇನ್ ಕನ್ನಡ ಚಾನಲ್ನ 9ನೇ ಎಪಿಸೋಡ್ನಲ್ಲಿ. ನಾವು ದಿನನಿತ್ಯ ನಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಭಾಳಷ್ಟು ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತೀವಿ. ಅದು ಆನ್ಲೈನ್ ಖರೀದಿ ಮಾಡಲಾಗಿರ್ಬೋದು, ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದಕ್ಕೆ, ವೀಡಿಯೋಸ್ ನೋಡೋದಕ್ಕೆ, ಫೈಲ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಥವಾ ಗೇಮ್ಸ್ ಆಡೋದಕ್ಕೆ ಇರ್ಬೋದು. ಇಂಥ 25 ದಿನನಿತ್ಯದಲ್ಲಿ ಬಳಸುವ ಇಂಪಾರ್ಟೆಂಟ್ ಆ್ಯಪ್ಸ್ಗಳನ್ನ ಯಾರು ಮತ್ತು ಯಾವಾಗ ತಯಾರಿಸಿದ್ರು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ನಂಬರ್ 25, ಫ್ಲಿಪ್ಕಾರ್ಟ್. ಇದನ್ನು ತಯಾರಿಸಿದವರು ಸಚಿನ್ ಬನ್ಸಲ್ ಮತ್ತು ಬಿನ್ನಿ ಬನ್ಸಲ್, ವರ್ಷ 2007. ನಂತರ 2018 ಫ್ಲಿಪ್ಕಾರ್ಟ್ನ ಇವರು ಅಮೆರಿಕದ ವಾಲ್ಮಾರ್ಟ್ಗೆ ಮಾರಾಟ ಮಾಡಿದರು. ನಂಬರ್ 24, ಶೇರ್ ಇಟ್. ಇದನ್ನು ಫೋಟೋಸ್, ವೀಡಿಯೋಸ್, ಕಾಂಟ್ಯಾಕ್ಟ್ಸ್ನ ಶೇರ್ ಮಾಡೋದಕ್ಕೆ ತಯಾರಿಸಲಾಯಿತು ಚೀನಾದ ಮೈಕಲ್ ಕ್ಯೂ ಎಂಬುವರಿಂದ, ವರ್ಷ 2015 ಏಪ್ರಿಲ್ನಲ್ಲಿ. ಇದು 45 ಭಾಷೆಗಳಲ್ಲಿ ಅವೈಲೇಬಲ್ ಇದೆ. ನಂಬರ್ 23, ಎಂಎಕ್ಸ್ ಪ್ಲೇಯರ್. ಇದನ್ನು ನಮ್ಮ ಭಾರತ ದೇಶದ ಕರಣ್ ಬೇಡಿ, ವಿವೇಕ್ ಜೈನ್ ಮತ್ತು ಗೌತಮ್ ತಲ್ವಾರ್ ಎಂಬುವರು ತಯಾರಿಸಿದರು 18 ಜುಲೈ 2011. ನಂಬರ್ 22, ನೆಟ್ಫ್ಲಿಕ್ಸ್. ಅಮೆರಿಕದ ಮಾರ್ಕ್ ರಡಾಲ್ಫ್ ಮತ್ತು ರೀಡ್ ಹೆಸ್ಟಿಂಗ್ಸ್ ಅನ್ನೋರು 1997 ತಯಾರಿಸಿದರು. ಇದನ್ನು ಮೊದಲಿಗೆ ತಯಾರಿಸಿದಾಗ ಇದರಲ್ಲಿ ಮೂವಿಗಳನ್ನ ಬಾಡಿಗೆಗೆ ಕೊಡಲಾಗ್ತಿತ್ತು. ನಂಬರ್ 21, ಪೇಟಿಎಂ. ಇದನ್ನು ನಮ್ಮ ಭಾರತದ ವಿಜಯ್ ಶೇಖರ್ ಶರ್ಮಾ ಅನ್ನೋರು ತಯಾರಿಸಿದರು 2010. ಇದನ್ನು ಮೊದಲು ಕೇವಲ ಮೊಬೈಲ್ ಮತ್ತು DTH ರೀಚಾರ್ಜ್ಗಾಗಿ ತಯಾರಿಸಲಾಗಿತ್ತು. ನಂಬರ್ 20, ಯುಸಿ ಬ್ರೌಸರ್. ಇದನ್ನು ಚೈನಾದ ಲಿಯಾನ್ ಜೈ ಅನ್ನೋರು 2004 ತಯಾರಿಸಿದರು. ನಂತರ 2014 ಇದನ್ನು ಅಲಿಬಾಬಾ ಗ್ರೂಪ್ಗೆ ಮಾರಾಟ ಮಾಡಲಾಯಿತು. ನಂಬರ್ 19, ಓಲಾ. ಇದನ್ನು ನಮ್ಮ ಭಾರತದ ಭವಿಷ್ ಅಗ್ರವಾಲ್ ಮತ್ತು ಅಂಕಿತ್ ಭಾಟಿ ಅನ್ನೋರು 3 ಡಿಸೆಂಬರ್ 2010 ತಯಾರಿಸಿದರು. ಇದು ಭಾರತ ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, UK ಮತ್ತು ಲಂಡನ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಂಬರ್ 18, ಫ್ರೀ ಫೈರ್. ಇದನ್ನು ಸಿಂಗಾಪುರ್ ಮೂಲದ ಕಂಪ್ನಿ ಗೆರೆನ್ 2018 ತಯಾರಿಸಿ ಮಾರ್ಕೆಟ್ಗೆ ಇಳಿಸಿತು. ನಂಬರ್ 17, ಜೊಮ್ಯಾಟೊ. ಇದನ್ನು ನಮ್ಮ ಭಾರತದ ದೀಪೇಂದರ್ ಗೋಯಲ್ ಮತ್ತು ಪಂಕಜ್ ಚಡ್ಡಾ 2008 ತಯಾರಿಸಿದರು. ಇದು ಈಗ 2020 24 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಂಬರ್ 16, ಕ್ಯಾಂಡಿ ಕ್ರಷ್. ಇದನ್ನು ಇಟಲಿಯ ರಿಕಾರ್ಡೋ ಜಕೂನಿ ಅನ್ನೋರು 2012 ತಯಾರಿಸಿದರು. ಮಾರ್ಚ್ 2020 ಅನುಸಾರ ಈ ಗೇಮ್ನಲ್ಲಿ 6650 ಲೆವೆಲ್ಸ್ಗಳಿವೆ. ನಂಬರ್ 15, OLX. ಇದನ್ನು ಫ್ರಾನ್ಸ್ನ ಫ್ಯಾಬ್ರಿಸ್ ಗ್ರಿಂಡಾ ಎನ್ನುವರು 2006 ತಯಾರಿಸಿದರು. ಇದು ವಿಶ್ವದ 41 ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ. ನಂಬರ್ 14, ಹಾಟ್ಸ್ಟಾರ್. ಇದನ್ನು ಸ್ಟಾರ್ ಇಂಡಿಯಾ ಕಂಪನಿಯವರು 2015 ತಯಾರಿಸಿದರು. ಮಾರ್ಚ್ 2020 ಪ್ರಕಾರ ಹಾಟ್ಸ್ಟಾರ್ನಲ್ಲಿ 30 ಕೋಟಿ ಆಕ್ಟಿವ್ ಯೂಸರ್ಸ್ ಅಂದರೆ ಬಳಕೆದಾರರು ಇದ್ದಾರೆ. ನಂಬರ್ 13, ಸ್ವಿಗ್ಗಿ. ಇದನ್ನು ನಮ್ಮ ಭಾರತದ ಶ್ರೀಹರ್ಷ ಮತ್ತು ನಂದನ್ ರೆಡ್ಡಿ ಅನ್ನೋರು 2014 ತಯಾರಿಸಿದರು. ಮಾರ್ಚ್ 2019 ಇದು ಭಾರತದ 100 ಹೆಚ್ಚು ಸಿಟಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ನಂಬರ್ 12, ಸ್ನ್ಯಾಪ್ಚಾಟ್. ಇದನ್ನು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯ 3 ವಿದ್ಯಾರ್ಥಿಗಳು ಇವಾನ್ ಸ್ಪಿಗೆಲ್, ಬಾಬಿ ಮಾರ್ಫಿ, ರಿಗೆ ಬ್ರೌನ್ ಅನ್ನೋರು ಸೆಪ್ಟೆಂಬರ್ 2011 ತಯಾರಿಸಿದರು. ಸ್ನ್ಯಾಪ್ಚಾಟ್ನಲ್ಲಿ ದಿನಕ್ಕೆ 10 ಕೋಟಿಗಿಂತ ಹೆಚ್ಚು ವಿಡಿಯೋ ಅಪ್ಲೋಡ್ ಮಾಡಲಾಗುತ್ತೆ. ನಂಬರ್ 11, ಫೋನ್ಪೇ. ಇದನ್ನು ನಮ್ಮ ಭಾರತದ ಸಮೀರ್ ನಿಗಮ್ ಮತ್ತು ರಾಹುಲ್ ಚೆರಿ ಅನ್ನೋರು 2015 ತಯಾರಿಸಿದರು. ಇದು ನಮ್ಮ ಭಾರತದ 11 ಭಾಷೆಗಳಲ್ಲಿ ಲಭ್ಯವಿದೆ. ನಂಬರ್ 10, ಟ್ರೂ ಕಲರ್. ಇದನ್ನು ಸ್ವೀಡನ್ ದೇಶದ ನಾಮಿ ಜರಿಂಗಮ್ ಮತ್ತು ಅಲಾನ್ ಅನ್ನೋರು ಸೆಪ್ಟೆಂಬರ್ 2009 ತಯಾರಿಸಿದರು. 2020 ಇದರ 200 ಮಿಲಿಯನ್ ಆಕ್ಟಿವ್ ಯೂಸರ್ಸ್ಗಳಿದ್ದಾರೆ. ನಂಬರ್ 9, ಗಾನಾ. ಇದನ್ನು ನಮ್ಮ ಭಾರತದ ಟೈಮ್ಸ್ ಇಂಟರ್ನೆಟ್ ಕಂಪನಿಯವರು 2010 ತಯಾರಿಸಿದರು. ಈ ಆ್ಯಪ್ನಲ್ಲಿ 21 ಭಾಷೆಯಲ್ಲಿ ಹಾಡುಗಳು ಲಭ್ಯವಿದೆ. ನಂಬರ್ 8, ಟ್ವಿಟರ್. ಇದನ್ನು ಅಮೆರಿಕ ಮೂಲದ ಜ್ಯಾಕ್ ಡಾರ್ಸೆ, ನೋವಾ ಗ್ಲಾಸ್, ಬಿಸ್ ಸ್ಟೋನ್, ಇವಾನ್ ವಿಲಿಯಮ್ಸ್ ಅನ್ನೋರು ಮಾರ್ಚ್ 21, 2006 ತಯಾರಿಸಿದರು. ಇದರಲ್ಲಿ ಪ್ರತಿದಿನ 340 ಮಿಲಿಯನ್ ಟ್ವೀಟ್ಸ್ಗಳು ಮಾಡಲಾಗುತ್ತೆ. ನಂಬರ್ 7, ಪಬ್ಜಿ. ಇದನ್ನು ಬ್ರೆಂಡನ್ ಗ್ರೀನೆ ಅನ್ನೋರು 2017 ತಯಾರಿಸಿದರು. ಈ ಗೇಮನ್ನು ತಯಾರಿಸಲು ಅವರಿಗೆ ಐಡಿಯಾ ಜಪಾನ್ನ ಬ್ಯಾಟಲ್ ರಾಯಲ್ ಎಂಬ ಮೂವಿ ನೋಡಿ ಬಂತಂತೆ. ನಂಬರ್ 6, ಇನ್ಸ್ಟಾಗ್ರಾಮ್. ಇದನ್ನು ಸ್ಯಾನ್ ಫ್ರಾನ್ಸಿಸ್ಕೋದ ಕೆವಿನ್ ಸಿಸ್ಟಾರ್ಮ್ ಎನ್ನುವರು ಅಕ್ಟೋಬರ್ 2010 ತಯಾರಿಸಿದರು. ನಂತರ ಏಪ್ರಿಲ್ 2012 ಇದು ಫೇಸ್ಬುಕ್ಗೆ ಮಾರಾಟವಾಯಿತು. ನಂಬರ್ 5, ವಾಟ್ಸಪ್. ಇದನ್ನು ಅಮೆರಿಕದ ಬ್ರೈನ್ ಆಕ್ಟನ್ ಮತ್ತು ಜ್ಯಾನ್ ಕೌಮ್ ಎಂಬುವರು ಜನವರಿ 2009 ತಯಾರಿಸಿದರು. ನಂತರ ಫೆಬ್ರವರಿ 2014 ಇದು ಫೇಸ್ಬುಕ್ಗೆ ಮಾರಾಟವಾಯಿತು. ನಂಬರ್ 4, ಟಿಕ್ಟಾಕ್. ಇದನ್ನು ಚೈನಾ ಮೂಲದ ಝ್ಯಾಂಗ್ ಇಮಿಂಗ್ ಎಂಬುವರು ಸೆಪ್ಟೆಂಬರ್ 2016 ತಯಾರಿಸಿದರು. ಇದು 40 ಭಾಷೆಯಲ್ಲಿ ಲಭ್ಯವಿದೆ. ನಂಬರ್ 3, ಯೂಟ್ಯೂಬ್. ಇದನ್ನು ಜಾವೇದ್ ಕರೀಂ, ಸ್ಟೀವ್ ಚೆನ್, ಚಾಡ್ ಹ್ಯಾರ್ಲಿ ಎಂಬುವರು 2005 ತಯಾರಿಸಿದರು. ಮೇ 2019 ಪ್ರಕಾರ ಯೂಟ್ಯೂಬ್ನಲ್ಲಿ ಪ್ರತಿ ನಿಮಿಷಕ್ಕೆ 500 ಗಂಟೆಯ ವಿಡಿಯೋ ಅಪ್ಲೋಡ್ ಆಗುತ್ತೆ. 2006 ಅಕ್ಟೋಬರ್ನಲ್ಲಿ ಯೂಟ್ಯೂಬ್ ಗೂಗಲ್ಗೆ ಮಾರಾಟವಾಯಿತು. ನಂಬರ್ 2, ಅಮೆಝಾನ್. ಇದನ್ನು ಅಮೆರಿಕ ಮೂಲದ ಜೆಫ್ ಬೆಜೋಸ್ ಎಂಬುವರು ಜುಲೈ 1995 ತಯಾರಿಸಿದರು. ಇದನ್ನು ಮೊದಲಿಗೆ ತಯಾರಿಸಿದಾಗ ಇದರಲ್ಲಿ ಕೇವಲ ಪುಸ್ತಕಗಳು ಮಾತ್ರ ಮಾರಾಟವಾಗ್ತಿತ್ತು. ನಂಬರ್ 1, ಫೇಸ್ಬುಕ್.
ಇದನ್ನು ಅಮೆರಿಕ ಮೂಲದ ಮಾರ್ಕ್ ಜುಕರ್ಬರ್ಗ್ ಎನ್ನುವರು ಫೆಬ್ರವರಿ 2004 ತಯಾರಿಸಿದರು. ಫೇಸ್ಬುಕ್ ಮೊದಲಿಗೆ ಒಂದು ಗೇಮ್ ಆಗಿತ್ತು, ಫೇಸ್ ಸ್ಮ್ಯಾಶ್ ಅಂತ. ಫೇಸ್ಬುಕ್ನಲ್ಲಿ ಪ್ರತಿ ತಿಂಗಳು 20 ಕೋಟಿ ಆಕ್ಟಿವ್ ಯೂಸರ್ಸ್ ಇರ್ತಾರೆ. ಸೊ ಫ್ರೆಂಡ್ಸ್, ಹೇಗನ್ಸ್ತು ವೀಡಿಯೋ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಸಿಗ್ತೇನೆ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಸೇಫ್ ಆಗಿರಿ, ಸುಖವಾಗಿರಿ. ಧನ್ಯವಾದ. ನಮಸ್ತೆ.